ಸಾಮಾನ್ಯವಾಗಿ ಹೆಚ್ಚು ಕಾಲ ಕುಳಿತುಕೊಂಡು ಕೆಲಸ ಮಾಡುವುದು, ಹಳೆಯ ಗಾಯ, ಆರೋಗ್ಯದಲ್ಲಾಗುವ ಏರುಪೇರುಗಳಿಂದ ಪಾದಗಳಲ್ಲಿ ಊತ ನೋವು ಉಂಟಾಗುತ್ತದೆ. ಇದು ಸಾಕಷ್ಟು ಯಾತನೆಯಿಂದ ಕೂಡಿದ್ದು ದೈನಂದಿನ ಚಟುವಟಿಕೆಗಳಿಗೆ ಅಡ್ಡಿಯುಂಟು ಮಾಡುತ್ತದೆ. ಹೀಗಾಗಿ ಕಾಲು ನೋವು ಮತ್ತು ಊತವನ್ನ ತ್ವರಿತವಾಗಿ ಕಡಿಮೆ ಮಾಡಲು ಕೆಲವು ಸರಳ ಮನೆ ಮದ್ದುಗಳು ಇಲ್ಲಿವೆ ನೋಡಿ. ಪಾದಗಳ ಊತ ನೋವನ್ನು ಕಡಿಮೆ ಮಾಡಲು ಇಲ್ಲಿದೆ ಸರಳ ಉಪಾಯ. ಸಾಮಾನ್ಯವಾಗಿ ಹೆಚ್ಚು ಕಾಲ ಕುಳಿತುಕೊಂಡು ಕೆಲಸ ಮಾಡುವುದು, ಹಳೆಯ ಗಾಯ, ಆರೋಗ್ಯದಲ್ಲಾಗುವ ಏರುಪೇರುಗಳಿಂದ ಪಾದಗಳಲ್ಲಿ ಊತ ನೋವು ಉಂಟಾಗುತ್ತದೆ. ಇದು ಸಾಕಷ್ಟು ಅಹಿತಕರವಾಗಿರುತ್ತೆ, ಹಾಗೆಯೇ ದೈನಂದಿನ ಚಟುವಟಿಕೆಗಳಿಗೆ ಅಡ್ಡಿಯನ್ನುಂಟು ಮಾಡುತ್ತೆ. ಇದನ್ನ ಕೆಲವು ಸರಳ ಮನೆಮದ್ದುಗಳ ಮೂಲಕ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯವಿದೆ. ಹಾಗಾಗಿ ಕಾಲು ನೋವು ಮತ್ತು ಊತವನ್ನು ತ್ವರಿತವಾಗಿ ಕಡಿಮೆ ಮಾಡಲು ಕೆಲವು ಮನೆಮದ್ದುಗಳು ಹೀಗಿವೆ. ಮೊದಲಿಗೆ ಅರಿಶಿಣದ ಚಿಕಿತ್ಸೆ. ಅರಿಶಿಣವು ಉರಿಯೂತ ಮತ್ತು ನೋವು ನಿವಾರಕ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ. ಇದು ಊತ ಮತ್ತು ನೋವನ್ನು ಕಡಿಮೆ ಮಾಡಲು ಅತ್ಯುತ್ತಮ ಆಯ್ಕೆಯಾಗಿದೆ. ಒಂದು ಬೌಲ್ ಬೆಚ್ಚಗಿನ ನೀರಿಗೆ ಒಂದು ಚಮಚ ಅರಿಶಿಣದ ಪುಡಿಯನ್ನು ಸೇರಿಸಿ, ಇದಕ್ಕೆ ಒಂದು ಟೀ ಚಮಚ ಉಪ್ಪನ್ನು ಕೂಡ ಸೇರಿಸಿಕೊಳ್ಳಬಹುದು. ಈ ಮಿಶ್ರಣದಲ್ಲಿ ಪಾದಗಳನ್ನು ಸುಮಾರು 15-20 ನಿಮಿಷಗಳ ಕಾಲ ನೆನೆಸಿಟ್ಟರೆ ಸ್ನಾಯುಗಳಿಗೆ ವಿಶ್ರಾಂತಿ ದೊರೆಯುತ್ತದೆ, ಉರಿಯೂತ ಕಡಿಮೆಯಾಗುತ್ತೆ. ಇನ್ನು ಅರಿಶಿನಕ್ಕೆ ತೆಂಗಿನೆಣ್ಣೆ ಬೆರೆಸಿ ಪೇಸ್ಟ್ ಮಾಡಿ ಪಾದಗಳ ಊತ ಅಥವಾ ನೋವಿನ ಪ್ರದೇಶಗಳಿಗೆ ಹಚ್ಚಿ ಒಣಗಿದ ಮೇಲೆ ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ. ಇದು ಕೂಡ ಉರಿಯೂತ ನೋವನ್ನು ನಿವಾರಿಸುತ್ತೆ. ಇನ್ನು ಉಪ್ಪು ನೀರು. ಉಪ್ಪನ್ನು ಬಳಸುವುದು ಪಾದದ ಊತ ಮತ್ತು ನೋವನ್ನು ನಿರ್ವಹಿಸಲು ಮತ್ತೊಂದು ಪರಿಣಾಮಕಾರಿ ಮಾರ್ಗ. ಅರ್ಧ ಕಪ್ ಉಪ್ಪನ್ನು ಬೆಚ್ಚಗಿನ ನೀರಿನಲ್ಲಿ ಕರಗಿಸಿ ಇದರಲ್ಲಿ ಸುಮಾರು 20-30 ನಿಮಿಷಗಳ ಕಾಲ ಪಾದಗಳನ್ನು ನೆನೆಸಿ. ಉಪ್ಪಿನಲ್ಲಿರುವ ಮೆಗ್ನೀಷಿಯಂ ಉರಿಯೂತವನ್ನು ಕಡಿಮೆ ಮಾಡುತ್ತೆ, ಸ್ನಾಯುವಿನ ನೋವನ್ನು ಕಡಿಮೆ ಮಾಡುತ್ತೆ. ಇನ್ನು ಐಸ್ ಪ್ಯಾಕ್. ಐಸ್ ಪ್ಯಾಕ್ ಅನ್ನು ಅಪ್ಲೈ ಮಾಡುವುದು ಕೂಡ ಊತ ಹಾಗೆಯೇ ಮರಗಟ್ಟುವಿಕೆ ನೋವನ್ನ ಕಡಿಮೆ ಮಾಡಲು ಸಹಕಾರಿ. ಕೆಲವು ಐಸ್ ತುಂಡುಗಳನ್ನ ಸ್ವಚ್ಛವಾದ ಬಟ್ಟೆಯಲ್ಲಿ ಸುತ್ತಿ ಅಥವಾ ಐಸ್ ಪ್ಯಾಕ್ ಬಳಸಿ ಇದನ್ನ 15-20 ನಿಮಿಷಗಳ ಕಾಲ ಪಾದಗಳ ಊತ ಅಥವಾ ನೋವಿನ ಪ್ರದೇಶಕ್ಕೆ ಅಪ್ಲೈ ಮಾಡಿ. ಶೀತವು ರಕ್ತನಾಳಗಳನ್ನ ಸಂಕುಚಿತಗೊಳಿಸಲು ಸಹಾಯ ಮಾಡುತ್ತೆ, ಊತ ಮತ್ತು ನೋವನ್ನ ಈ ಮೂಲಕ ಕಡಿಮೆ ಮಾಡುತ್ತೆ. ಹಾಗೆಯೇ ಮುಂದುವರೆದು ಪಾದಗಳನ್ನ ಎತ್ತರದಲ್ಲಿ ಇಟ್ಟುಕೊಳ್ಳುವುದು ರಕ್ತ ಪರಿಚಲನೆಯನ್ನ ಗಮನಾರ್ಹವಾಗಿ ಸುಧಾರಿಸುತ್ತೆ, ಹಾಗೆಯೇ ಊತವನ್ನ ಕಡಿಮೆ ಮಾಡುತ್ತೆ. ಇನ್ನು ವಿಶ್ರಾಂತಿ ಪಡೆಯುವಾಗ ಅಥವಾ ನಿದ್ರಿಸುವಾಗ ದಿಂಬುಗಳನ್ನ ಇಟ್ಟು ಪಾದಗಳನ್ನ ಹೃದಯ ಮಟ್ಟದಿಂದ ಮೇಲಕ್ಕೆತ್ತಿ ಇದು ಪಾದಗಳಲ್ಲಿ ದ್ರವದ ಶೇಖರಣೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ದಿನಕ್ಕೆ ಹಲವಾರು ಬಾರಿ ನಿಮ್ಮ ಪಾದಗಳನ್ನು 15-30 ನಿಮಿಷಗಳ ಕಾಲ ಎತ್ತರದಲ್ಲಿ ಇರಿಸಿ, ಇದು ಉರಿಯೂತ ನೋವನ್ನ ನಿವಾರಿಸುತ್ತೆ. ಇನ್ನು ಬೆಚ್ಚಗಿನ ಎಣ್ಣೆ ಮಸಾಜ್. ಮೃದುವಾಗಿ ಬೆಚ್ಚಗಿನ ಎಣ್ಣೆ ಮಸಾಜ್ ರಕ್ತ ಪರಿಚಲನೆಯನ್ನ ಸುಧಾರಿಸುತ್ತೆ, ಹಾಗೆಯೇ ಊತ ಮತ್ತು ನೋವಿನಿಂದ ಪರಿಹಾರವನ್ನು ನೀಡುತ್ತೆ. ಇನ್ನು ಸಾಸಿವೆ ಎಣ್ಣೆ, ಎಳ್ಳಿನ ಎಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ ನಂತಹ ಬೆಚ್ಚಗಿನ ಎಣ್ಣೆಗಳನ್ನ ಬಳಸಿ ವೃತ್ತಾಕಾರವಾಗಿ ಪಾದಗಳಿಗೆ ಎಣ್ಣೆಯನ್ನ ನಿಧಾನವಾಗಿ ಮಸಾಜ್ ಮಾಡಿ. ಉಷ್ಣತೆ ಮತ್ತು ಮಸಾಜ್ ಕ್ರಿಯೆಯು ಸ್ನಾಯುಗಳಿಗೆ ವಿಶ್ರಾಂತಿ ನೀಡುತ್ತೆ, ಬಿಗಿತವನ್ನ ಕಡಿಮೆ ಮಾಡುತ್ತೆ. ಉತ್ತಮ ಫಲಿತಾಂಶಗಳಿಗಾಗಿ ಮಲಗುವ ಮುನ್ನ ಪಾದಗಳಿಗೆ ಮಸಾಜ್ ಮಾಡಿ. ಇನ್ನು ಪಾದದ ವ್ಯಾಯಾಮಗಳು. ಸರಳವಾದ ಕಾಲು ವ್ಯಾಯಾಮಗಳನ್ನ ಮಾಡುವುದರಿಂದ ಊತವನ್ನ ಕಡಿಮೆ ಮಾಡಬಹುದು. ಕುಳಿತಿರುವಾಗ ಪಾದಗಳನ್ನ ಪ್ರದಕ್ಷಿಣಾಕಾರವಾಗಿ ಹಾಗೆ ಅಪ್ರದಕ್ಷಿಣಾಕಾರವಾಗಿ ವೃತ್ತಗಳಲ್ಲಿ ತಿರುಗಿಸಿ ಪ್ರತಿ ಪಾದದಲ್ಲಿ ಸುಮಾರು 1 ನಿಮಿಷ ಇದನ್ನ ಮಾಡಿ. ಇನ್ನು ರಕ್ತ ಪರಿಚಲನೆಯನ್ನ ಸುಧಾರಿಸಲು ಮತ್ತು ಊತವನ್ನ ಕಡಿಮೆ ಮಾಡಲು ಕಾಲ್ಬೆರಳುಗಳನ್ನ ಪದೇ ಪದೇ ಬಗ್ಗಿಸಿ. ಇನ್ನು ಹೆಚ್ಚು ನೀರು ಕುಡಿಯುವುದು, ಆರೋಗ್ಯಕರ ಆಹಾರವನ್ನು ಕಾಪಾಡಿಕೊಳ್ಳುವುದು ಕಾಲು ಊತವನ್ನು ನಿರ್ವಹಿಸುವಲ್ಲಿ ಪಾತ್ರ ವಹಿಸುತ್ತೆ. ದೇಹದಿಂದ ಹೆಚ್ಚುವರಿ ದ್ರವವನ್ನು ಹೊರಹಾಕಲು ಸಹಾಯ ಮಾಡುವುದಕ್ಕೆ ದಿನವಿಡೀ ಸಾಕಷ್ಟು ನೀರು ಕುಡಿಯಿರಿ. ಹಾಗೆಯೇ ಹಣ್ಣು ತರಕಾರಿಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರವನ್ನು ಸೇವಿಸಿ. ಬಾಳೆಹಣ್ಣುಗಳಂತಹ ಪೊಟ್ಯಾಸಿಯಂ ಅಧಿಕವಾಗಿರುವ ಆಹಾರಗಳು ದೇಹದಲ್ಲಿ ದ್ರವವನ್ನು ಸಮತೋಲನಗೊಳಿಸಲು ಮತ್ತು ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.